ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಾನು ನಿಮಗೆ ಹೇಳಿದ್ನೆಲ್ಲ ಕಸಿನ್ಸ್ ಅದು ಬರೋರದಾರ ಅಂತ ನೀವು ನೋಡ್ಬೋದು. ಈಗ ಮನೆಯೆಲ್ಲ ಫುಲ್ ಆಯ್ತು, ಒಬ್ಬರು ಆದಮೇಲೆ ಒಬ್ಬರು ಫುಲ್ ಕಸಿನ್ಸ್ ಬಂದರು. ಮುಂಜಾನಿಂದ ನಂಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಇದ್ದಿದ್ದಿಲ್ಲ. ಆಮೇಲೆ ಮಧ್ಯಾಹ್ನದ ಸ್ಟಾರ್ಟ್ ಮಾಡಿದ್ನಿ, ಅಷ್ಟೊತ್ತಿಗನ್ನು ಕೂಡ ಎಲ್ಲರೂ ಬಂದಿದ್ರು, ಹುಟ್ಟಿದ್ರು ಟೈಮೂ ಆಗಿತ್ತು. ಹಾಗಾಗಿ ಇಲ್ಲೆಲ್ಲರೂ ಫಸ್ಟ್ ಪಂಕ್ತಿ ಊಟಕ್ಕೆ ಕುಂತಾರೆ ನೋಡ್ರಿ. ಎಲ್ಲರೂ ಕಸಿನ್ಸ್ ಬಂದಾಗ ಹಿಂಗೆ ಫುಲ್ ರೌಂಡಾಗಿ ಕುಂತ ಊಟ ಮಾಡೋದು, ಆಮೇಲೆ ಮಾತಾಡೋದು, ಟೈಮ್ ಹೆಂಗೆ ಹೊಕ್ಕೈತೆ ಅನ್ನೋದು ಗೊತ್ತಾಗೋಂಗಿಲ್ಲ. ಅದ್ರಾಗ ಏನೇನೋ ವೆರೈಟಿನೂ ಭಾಳ ಇರ್ತಾವೆ ಎಲ್ಲರೂ ಬಂದಾರಂದ್ರೆ. ಹಾಗಾಗಿ ತಿನ್ಕೊತ ಮಶ್ಕಿರಿ ಮಾಡ್ಕೊತ ಊಟ ಮಾಡೋದು, ಮಾತಾಡೋದು, ಟೈಮ್ ಹೆಂಗೆ ಹೊಕ್ಕೈತೆ ಅನ್ನೋದು ಗೊತ್ತಾಗೋಂಗಿಲ್ಲ. ಅವ್ರದ್ದೆಲ್ಲ ಊಟ ಆಯ್ತು, ಹಾಗಾಗಿ ನಾವು ಇನ್ನು ಊಟಕ್ಕೆ ಕುಂತೇವಿ. ಸೊ ಇನ್ನೂ ಬರೋರು ಅದಾರೆ, ಅವರು ಲೇಟ್ ಆಕೈತಂದ್ರೆ ಹಾಗಾಗಿ ನಾವು ಇಲ್ಲೇ ಊಟಕ್ಕೆ ಕುಂತ್ಬಿಟ್ವಿ. ನಮ್ದು ಊಟ ಇನ್ನೇನೆಲ್ಲ ಇಡೋದಕ್ಕನ ನಮ್ದು ಇನ್ನೊಬ್ಬರು ಶಿಲಾತೆ ಅಂತ ಅದಾರ, ಅವ್ರು ಹುಬ್ಳಿ ಅವರು, ಅವರು ಬಂದರು ನೋಡ್ರಿ. ಅವ್ರದ್ದು ಊಟ ಆಗೋದಕ್ಕೆ ಇಲ್ಲೇ ಪುನಾದಿಂದ ಇವರು ರಿಲೇಟಿವ್ಸ್ ಬಂದರು ನೋಡ್ರಿ. ಇನ್ನೇನು ಆಲ್ಮೋಸ್ಟ್ ಮದುವೆಗೆ ಬರೋರು ಎಲ್ಲರೂ ಬಂದರು. ಊಟ ಗಿಟ ಎಲ್ಲ ಮಾಡಿ ಸಂಜೆಗೊಂದು ಸ್ವಲ್ಪ ಮ್ಯಾಲ ತಂಪು ಗಾಳಿ ಬೀಸಿತ್ತು, ಮಳೆನೂ ಬರೋಂಗಾಗಿತ್ತು, ಬಟ್ ಮಳೆ ಏನಾಗಲಿಲ್ಲ. ಮಾರ್ಕೆಟ್ ಇತ್ತಲ್ಲ, ಹಾಗಾಗಿ ಮ್ಯಾಲ ಹೋಗಿ ನಿಂತು ಫ್ರೆಶ್ ಗಾಳಿ ತೊಗೊಳತಿದ್ವಿ ನೋಡ್ರಿ. ಸಂತ ಇತ್ತು, ಹಾಗಾಗಿ ಅಲ್ಲಿ ನೋಡ್ಬೋದು ನೀವು, ಗದ್ಲೂ ಐತಿ. ಆಮೇಲೆ ಸಂಜೆಗೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಮನ್ಯಾಗ ಕುಂದ್ರು ಬದ್ಲಿ ಕರ್ಯಮ್ಮ ದೇವಿ ಜಾತ್ರೆ ಆಗಿತ್ತು, ಹಾಗಾಗಿ ಗುಡಿಗೆ ಹೋಗಿ ಬರೋಣ ಅಂತ ಹೋದ್ವಿ. ಡೆಕೋರೇಷನ್ ಅಂತೂ ಮಸ್ತ್ ಮಾಡಿದ್ರು. ಆಮೇಲೆ ಗದ್ಲೂ ಭಾಳ ಇತ್ತು, ನೋಡ್ಬೋದು ನೀವು ಎಷ್ಟು ಮಂದಿ ಅದಾರ ಅಂತ ಹೇಳಿ. ಆಮೇಲೆ ಮೂರ್ತಿನೂ ಎಷ್ಟು ಚಂದ ಐತೆ ನೋಡ್ರಿ. ಇಲ್ಲಿ ಏನೇನೋ ಪ್ರೋಗ್ರಾಮ್ಸ್ನೂ ಇದ್ದು, ಡುಪ್ಲಿಕೇಟ್ ಯಶ್ನೂ ಬಂದಿದ್ದ, ಹಾಗಾಗಿ ಏನೇನೋ ಭಾಳ ಪ್ರೋಗ್ರಾಮ್ಸ್ ಇದ್ದು. ಇಲ್ಲಿ ನೋಡ್ಬೋದು ನೀವು ಮಂದಿನೂ ಎಷ್ಟು ಕೂಡ್ಯಾರ ಅಂಥೇಳಿ. ಪೂಜಾ ಅಂತೂ ಮಸ್ತ್ ಮಾಡಿದ್ರು, ಆಮೇಲೆ ಜಾತ್ರೆನೂ ಚಲೋ ಆಗಿತ್ತು. ಇಲ್ಲೆಲ್ಲರೂ ಕಸಿನ್ಸ್ ಕುಂತ ಮಾತಾಡತ್ತೇವೆ ನೋಡ್ರಿ. ಸೊ ಮನೆ ಅಂತೂ ಫುಲ್ ಆಗೈತೆ ಈಗ, ಯಾರ್ಯಾರು ಮದ್ವೆಗೆ ಬರೋರಿದ್ರಲ್ಲ ಎಲ್ಲರೂ ಕಸಿನ್ಸ್ ಗ್ಯಾದರ್ ಆಗ್ಯಾವೆ ನೋಡ್ರಿ. ಇಲ್ಲಿ ಹಿಂಗೆ ಮನೆ ತುಂಬ ಕಸಿನ್ಸ್ ಎಲ್ಲ ಕೂಡಿದಾಗ ತಾಸು ದೀಡ್ ತಾಸು ಹೋಗಿದ್ದ ಗೊತ್ತಾಗಲ್ಲ, ಮಾತಾಡ್ಕೊತ ಕುಂತ್ರೆ ಟೈಮ್ ಹೆಂಗೆ ಹಾಕೋತಂತ ಗೊತ್ತಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಭಾಳ ದಿವಸ ಆದಮೇಲೆ ಎಲ್ಲರೂ ಮೀಟ್ ಆಗಿರ್ತೀವಿ. ಅಪ್ರಾಕ್ಸಿಮೇಟ್ಲಿ ನಾವು ಮನ್ಯಾಗ 20-22 ಮಂದಿ ಕೂಡಿದ್ವಿ ನೋಡ್ರಿ. ಹಾಗಾಗಿ ಟೈಮ್ ಹೆಂಗೆ ಹೋಗ್ತೈತಂತ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಡೇ ನಾ ಹೇಳಿದ್ನೆಲ್ಲ ನಿಮಗೆ, ಕಸಿನ್ ಅವ್ರದ್ದು ಮದುವೆ ಐತಂತ ಹೇಳಿ. ಸೊ ಅಲ್ಲಿ ಹೋಗೋದಕ್ಕೆ ಯಾರು ಫಸ್ಟ್ ಹೋಗೋದು, ಯಾರು ಆಮೇಲೆ ಬರೋದು, ಅದ ಡಿಸ್ಕಷನ್ ಆಗತ್ತೈತೆ ನೋಡ್ರಿ. ನೀ ಹೋಗಿ ನಾ ಹೋಗಿ ನಾ ಮುಂಜಾನೆ ಹೊಕ್ಕೆ ನಾ ಮಧ್ಯಾಹ್ನ ಹೊಕ್ಕೆ ಅನ್ಕೊಂತ ಅದ ಫುಲ್ ಡಿಸ್ಕಷನ್ ನಡೆದೈತೆ ನೋಡ್ರಿ. ಇಲ್ಲಿ ದೇವಕಾರ್ಯ ಮುಂಜಾನೆ 7 ಸ್ಟಾರ್ಟ್ ಆಕೈತಂದಿದ್ರು, ಹಾಗಾಗಿ ನಾವು ಡಿಸ್ಕಷನ್ ಮಾಡತ್ತಿದ್ವಿ ಎಷ್ಟು ಗಂಟೆಗೆ ಹೋಗೋದು ಅದು ಅಂಥೇಳಿ. ಅದೆಲ್ಲ ಡಿಸ್ಕಷನ್ ಆಗಿ ಒಟ್ಟು ಫೈನಲಿ ಫಸ್ಟ್ ಎಲ್ಲ ಹೆಣ್ಮಕ್ಳು ಹೋಗೋದು, ಆಮೇಲೆ ಮಧ್ಯಾಹ್ನ ಮೇಲಿಂದ ಗಂಡಸರು ಬರ್ತಾರೆ ಅಂಥೇಳಿ ಸೆಟ್ ಆಯ್ತು. ಆಮೇಲೆ ಎಲ್ಲರೂ ಇಲ್ಲೇ ಊಟಕ್ಕೆ ಕುಂತೇವೆ ನೋಡ್ರಿ. ಹಂಗೂ ಹಿಂಗೆ ಮಾಡ್ಕೊತ ಟೈಮ್ 9:00 ಆಗೇ ಬಿಡ್ತು, ಲಘು ಊಟ ಮಾಡೋಣ ಅಂಥೇಳಿ ಎಲ್ಲರೂ ಊಟಕ್ಕೆ ಕುಂತೇವೆ ನೋಡ್ರಿ. ಇಲ್ಲಿ ಭಾಳ ಮಂದಿ ಇದ್ದಾಗ ಪಟಪಟ ಆಗಿಬಿಡ್ತೈತಿ. ನಾ ಅಂದ್ರೆ ಏನಾಕೈತಿ, ಹಿಂಗೆ ಇಷ್ಟು ಮಂದಿ ಅದಾರಲ್ಲ ಫಸ್ಟ್ ಅವ್ರದ್ದು ಗ್ರೂಪ್ ಅಂತ ಆಗ್ಬಿಡ್ತೈತಿ, ಆಮೇಲೆ ನಾವೆಲ್ಲರೂ ಹೆಣ್ಮಕ್ಳು ಕುಂತ ಫಾಸ್ಟಾಗಿ ಊಟ ಮಾಡಿಬಿಡ್ತೇವೆ. ಹಾಗಾಗಿ ಟೈಮ್ ಏನು ಭಾಳ ಹಿಡಿಯೋಂಗಿಲ್ಲ, ಮಜಾ ಅನ್ನಿಸ್ತೈತಿ ಇಷ್ಟು ಮಂದಿ ಅದು ಇದ್ದಾಗ. ದಿನ ಸ್ವಲ್ಪ ಮಂದಿ ಇರ್ತೀವಿ, ಬಟ್ ಒಮ್ಮಿಂದೊಮ್ಮೆ ಇಷ್ಟು ಮಂದಿ ಅಂದ್ಕೊಳ್ಳೆ ಎಲ್ಲರ ಜೋಡಿ ಕುಂದು ಮಾತಾಡೋದು, ಏನೇನು ನಡೆದೈತೆ ಅವ್ರವ್ರ ಲೈಫ್ ಒಳಗೆ ಅಂತೇಳಿ ಎಲ್ಲ ಡಿಸ್ಕಸ್ ಮಾಡೋದು, ಹೆಂಗೆ ಟೈಮ್ ಹೋಗ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲೇನು ನೋಡತ್ತಿರಲ್ಲ ನೀವು, ನಾವು ಸ್ವಲ್ಪ ದಿವಸದಿಂದ ಮುನ್ವಳಿಗೆ ಹೋಗಿದ್ವಿ, ಸ್ವಲ್ಪ ಕಾರ್ಯನೂ ಇತ್ತು, ಆಮೇಲೆ ಜಾತ್ರೆನೂ ಇತ್ತು. ಬಟ್ ನಾ ಅದನ್ನು ಕ್ಲಿಪ್ಸ್ ಹಾಕಾಕನ ಟೈಮ್ ಸಿಕ್ಕಿದ್ದಿಲ್ಲ ನನಗೆ, ಹಾಗಾಗಿ ಈ ವಿಡಿಯೋ ಒಳಗೆ ಆ್ಯಡ್ ಮಾಡೇನಿ ನೋಡ್ರಿ. ನಾವು ಹೋಗಿದ್ದು ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಮುಂಜಾನೆ ರೀಚ್ ಆಗಿದ್ದಿದ್ದು. ಸೊ ರಾತ್ರಿಯಿಂದ ನಂಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆಯಿಂದ ಚಾಲೂ ಮಾಡಿದ್ನಿ. ನಾವು ಹೋಗಿ ಹುಬ್ಳಿ ರೈಲ್ವೆ ಸ್ಟೇಷನ್ ಅರೌಂಡ್ 7:00 ಅದು ಮುಟ್ಟಿದ್ವಿ. ಸೊ ಅಲ್ಲಿಂದ ಚಿಗರಿ ಬಸ್ ತೊಗೊಂಡು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅದು ಎಲ್ಲೆಲ್ಲೂ ಬರವಾಲ್ತಾಗಿ ಚಿಗರಿ ಬಸ್, ಆಮೇಲೆ ಹೋದ ಕೂಡೇನೂ ರಶ್ ಇತ್ತು. ಆಮೇಲೆ ನಾವು ಹತ್ತಿದ ಚಿಗರಿ ಬಸ್ ಏನಾಗಿತ್ತಂದ್ರೆ ನಡಕ ಸ್ಟಾಪ್ ಆಗಿಬಿಡ್ತು, ಹಾಗಾಗಿ ಅಲ್ಲೊಂದು ಸ್ವಲ್ಪ ಗದ್ಲಿಡಿತು. ಪ್ರಾಬ್ಲಮ್ ಏನಂದ್ರೆ ಟ್ರೈನಿಗೆ ಹೋಗೋದು ಒಮ್ಮೊಮ್ಮೆ ರೊಕ್ಕ ಉಳಿಸ್ಬೋದು, ಆಮೇಲೆ ನಾವು ಭಾಳ ಸತಿ ಹೊಕ್ಕೇವಲ್ಲ ಹಾಗಾಗಿ ಎಕ್ಸ್ಪೆನ್ಸಸ್ ಉಳಿಸ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ಹುಬ್ಳಾಗಿಳಿ ಅಲ್ಲಿಂದ ಚಿಗರಿ ಬಸ್ ಹತ್ತು, ಆಮೇಲೆ ಅಲ್ಲಿಂದ ಮತ್ತೆ ಧಾರವಾಡ ಬಸ್, ಧಾರವಾಡ ಬಸ್ ಸ್ಟ್ಯಾಂಡಿಗೆ ಹೋಗು, ಅಲ್ಲಿಂದ ಮತ್ತೆ ನಾವು ಊರಿಗೆ ಬಸ್ ಹತ್ತು, ಹಿಂಗಾಗಿ ಭಾಳ ಪ್ರಾಬ್ಲಮ್ಸ್ ಆಕೈತಿ.
ಎರಡೆರಡು ಮೂರು ಮೂರು ಬಸ್ ಚೇಂಜ್ ಮಾಡಿ ಊರಿಗೆ ಹೋಗಿ ಮುಟ್ಟಿದ್ರಾಗ ಕರೆನೂ ಭಾಳ ಬೇಸರ ಆಕೈತಿ. ಹಾಗಾಗಿ ಒಮ್ಮೆಮ್ಮೆ ಬಸ್ಸಿಗೆ ಹೋಗೋದು ಭಾಳ ಚಲೋ ಅನ್ನಿಸ್ಬಿಡ್ತೈತಿ. ಬಟ್ ನಿಮ್ಗೆ ಗೊತ್ತೈತಲ್ಲ ಬಸ್ ಎಷ್ಟು ಕಾಸ್ಟ್ಲಿ ಮಾಡಿಬಿಟ್ಟಾರ ನೋಡ್ರಿ. ಒಮ್ಮೆ ಹೊಂಟ್ವಿ ಅಂದ್ರೆ ನಾವು 2,500 3,000 ಸುಮ್ಮನೆ ಬರೀ ಬಸ್ಸಿಗೆ ಹಾಕೋದಕ್ಕೈತಿ. ಹಂಗೆ ನಾವು ಆಲ್ಮೋಸ್ಟ್ ತಿಂಗಳಿಗೊಮ್ಮೆ ಹೋಗೇ ಬಿಟ್ಟಿರ್ತೇವೆ ಊರಿಗೆ. ಹಾಗಾಗಿ ಆದಷ್ಟು ಟ್ರೈನ ಪ್ರಿಫರ್ ಮಾಡ್ತೀವಿ. ಆಮೇಲೆ ನಮಗೆ ಹೋಗೋದು ಗೊತ್ತಿರ್ತೈತಲ್ಲ, ಹಾಗಾಗಿ ಮೊದಲೇ ರಿಸರ್ವೇಷನ್ ಮಾಡಿಸಿಬಿಟ್ಟಿರ್ತೀವಿ. ಧಾರವಾಡ ಬಸ್ ಸ್ಟ್ಯಾಂಡಕ್ಕಂತೂ ರೀಚ್ ಆದ್ವಿ. ನಾವು ಬಸ್ಸಿಗೆ ವೇಟ್ ಮಾಡತ್ತಿದ್ವಿ. ಈ ಫ್ರೀ ಬಸ್ ಮಾಡ್ಯಾರ ನೋಡ್ರಿ, ಶಿಸ್ತು ಗದ್ದಲ. ಈ ಸೀಟ್ ಹಿಡಿಯೋದು ಆಗೋದಿಲ್ಲ, ದೊಡ್ಡ ಗದ್ದಲದಾಗ ಹೋದಂಗೆ ಆಕೈತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ರಶ್ ಐತಂತ ಹೇಳಿ. ಎಲ್ಲಮ್ಮ ಗುಡ್ಡದ ಸಂಬಂಧನೂ ಒಂದು ಸ್ವಲ್ಪ ಜಾಸ್ತಿ ರಶ್ ಆಗಿರ್ತೈತಿ. ನಾವು ಮುನವಳ್ಳಿ ರೀಚ್ ಆದ್ವಿ. ಆಮೇಲೆ ಆಟೋ ಮಾಡ್ಕೊಂಡು ನಾ ಮನೆಗೆ ಹೋದ್ವಿ. ಯಾಕಂದ್ರೆ ರೀಚ್ ಆಗೋದು ಭಾಳ ಲೇಟ್ ಆಗಿತ್ತು. ಹೋದ ಕೂಡ ಆಲ್ರೆಡಿ ಮಾಮಿಯದು ವೇಟ್ ಮಾಡಿ ಮಾಡಿ ನಾಷ್ಟ ಹಾಕಿ ಇಲ್ಲಿ ಕುಂತಿದ್ರು ನೋಡ್ರಿ. ನಾವೊಮ್ಮೆ ಹೇಳಿದ್ನಿ ಅವರಿಗೆ ಇಡ್ಲಿ ತಿನ್ನೋಂಗೆ ಆಗೈತೆ ಅಂಥೇಳಿ. ಸೊ ಹೋಗೋ ತಡಾಕಿಲ್ದ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಮಾಡಿದ್ರು ನೋಡ್ರಿ. ಹೊಟ್ಟೆ ಅಂತೂ ಹಸಿದಿತ್ತು, ಯಾಕಂದ್ರೆ ನಾವು ಯಾವಾಗ ರಾತ್ರಿ ಬಿಟ್ಟೇವಿ ಒಲ್ಲಿ ಎಲ್ಲೆಲ್ಲೂ ಊರ ಬರವಾಲ್ತು. ಯಾಕನ್ನು ಅಷ್ಟು ಲೇಟ್ ಆತು, ಹೋಗಿ ಮುಟ್ಟಾಕೆ ಹತ್ತು ಹೊಡಿತು ನೋಡ್ರಿ. ಆಮೇಲೆ ನನಗೆ ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಇದ್ದು ಮತ್ತು ಎಲ್ಲರೂ ಕಸಿನ್ಸ್ ಕೂಡಿದ್ರು. ಸಂಜೆಗೆ ನಾವೆಲ್ಲರೂ ರೆಡಿಯಾಗಿ ಪಂಚಲಿಂಗೇಶ್ವರ ಜಾತ್ರೆಗೆ ಹೊಂಟೇವೆ ನೋಡ್ರಿ. ಹಿಂಗೆ ಒಟ್ಟು ಏನಾರ ಇರ್ತಾವಲ್ಲ, ನಾವೆಲ್ಲ ಕಸಿನ್ಸ್ ಮೀಟ್ ಆಗ್ತಿರ್ತೇವಿ. ಅದ್ರಾಗ ಪಂಚಲಿಂಗೇಶ್ವರ ಜಾತ್ರೆ ಭಾಳ ಚಂದ ಆಕೈತಿ. ಹಾಗಾಗಿ ಎಲ್ಲರೂ ಜಾತ್ರೆಗೆ ಬಂದಿದ್ರು. ತೇರು ಹೇಳಕ್ಕೆ ಇನ್ನೇನೊಂದು 15-20 ನಿಮಿಷ ಇತ್ತು. ಬರೋಬ್ಬರಿ ಆ ಟೈಮಿಗೆ ಹೋದ್ವಿ ನೋಡ್ರಿ. ನಾವು ತೇರು ಹೇಳೋದು ನೋಡೋಕ್ಕೂ ನಮಗೆ ಸಿಕ್ತು. ಗದ್ದಲ ನೋಡ್ಬೋದು ಇಲ್ಲೇ ಈ ಜಾತ್ರೆ ನೋಡಕ್ಕೆ. ಸುತ್ತ ಹಳ್ಳಿಯವರು ಎಲ್ಲರೂ ಬಂದಿರ್ತಾರೋ. ಜಾತ್ರೆನೂ ಭಾಳ ಚಂದ ಆಗ್ತೈತಿ. ಅಲ್ಲೇ ಗುಡಿ ಹೊರಗೆ ತೇರದು ಎಳಿದ್ರು, ಜಾತ್ರೆ ಅದು ನೋಡ್ಕೊಂಡು ಗುಡಿ ಒಳಗೆ ಬಂದ್ವಿ ನೋಡ್ರಿ ದರ್ಶನ ಮಾಡ್ಬೇಕಂತ ಹೇಳಿ. ಮಂದಿ ಎಲ್ಲ ಅಲ್ಲಿ ತೇರು ಅಲ್ಲಿ ಹೋಗಿ ಎಳಿತಿರ್ತಾರಲ್ಲ, ಅಷ್ಟರೊಳಗೆ ಇಲ್ಲಿ ಒಳಗೆ ದರ್ಶನ ಮಾಡೋಕ್ಕೆ ಬಂದುಬಿಡ್ತಾರೆ. ಇಲ್ಲೂ ಎಷ್ಟು ರಶ್ ಐತೆ ನೋಡ್ಬೋದು ನೀವು. ಯಾಕಂದ್ರೆ ಜಾತ್ರೆ ಅಂದಮೇಲೆ ನಿಮ್ಗೆ ಗೊತ್ತಲ್ಲ, ಎಲ್ಲರೂ ಬಂದಿರ್ತಾರೆ ಜಾತ್ರೆ ನೋಡೋಕೆ. ವರ್ಷಕ್ಕೆ ಒಮ್ಮೆ ಆಗಿರ್ತೈತಿ, ಹಾಗಾಗಿ ಎಲ್ಲರೂ ಜಾತ್ರೆ ನೋಡೋಕೆ ಬಂದಿರ್ತಾರೆ. ಗುಡಿ ಒಳಗೂ ಎಷ್ಟು ರಶ್ ಐತೆ ನೋಡ್ಬೋದು ಇಲ್ಲಿ. ಆಮೇಲೆ ಪೂಜಾನೂ ಭಾಳ ಚಂದ ಮಾಡಿದ್ರು. ನಾವು ಎಲ್ಲ ಗುಡಿಗದು ಹೋಗಿ ಬಂದು ಸ್ವಲ್ಪ ಹೊತ್ತು ಇಲ್ಲಿ ಕುಂತೇವೆ ನೋಡ್ರಿ. ದೇವ್ರದ್ದು ಪೂಜಾ ಅದು ಭಾಳ ಚಂದ ಮಾಡಿದ್ರು. ಆಮೇಲೆ ರಶ್ನೂ ಹಂಗೆ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುಂತು ಮತ್ತು ಆಮೇಲೆ ಬಂದ್ವಿ. ಇಲ್ಲೂ ನೋಡ್ಬೋದು ನೀವು ಎಷ್ಟೆಲ್ಲ ಏನೇನೋ ಪ್ರೋಗ್ರಾಮ್ಸ್ ನಡೆದಾವಂತ ಹೇಳಿ.
ಒಳಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲಿ ಹೊರಗೆ ನೋಡ್ರಿ ಇನ್ನು ಶಾಪಿಂಗ್ ಚಾಲೂ, ಹುಡುಗರ್ನು ಭಾಳ ಕಾಡಾತಿದ್ದು ಆಟ ಆಡ್ತೇವೆ ಅಂಥೇಳಿ. ಅಲ್ಲಿ ಶಾಪಿಂಗ್ ಮಾಡ್ಕೊತ ಹುಡುಗರಿಗೆ ಹೆಂಗೆ ಆಟ ಆಡೋ ಬಂದಿರ್ತಾವಲ್ಲ, ಸೊ ಅವ್ರಿಗೆ ಕ್ಯೂರಿಯಾಸಿಟಿ ಆಟ ಆಡೋದು ಕಡೆ ಭಾಳ ಇತ್ತು. ಆಮೇಲೆ ಹಂಗೆ ನೋಡ್ಕೊತ ಬಂದ್ವಿ ನೋಡ್ರಿ. ಇಲ್ಲಿ ಅಂಗಡಿ ಅದು ಭಾಳ ಬಂದಿದ್ದು, ಏನು ಐಟಮ್ ತಗೊಲ್ಲೋ ಏನು ಐಟಮ್ ಬಿಡ್ಲೋ, ಬಟ್ ಗದ್ದಲು ಭಾಳ ಇತ್ತು. ಹಂಗಾಗಿ ನೋಡಾತೇವೆ ನಾವು ಇಲ್ಲಿ ಇಯರಿಂಗ್ಸ್, ಆಮೇಲೆ ಸರ ಅದು ಏನೇನೋ ಇರ್ತಾವಲ್ಲ ರೀ ಜಾತ್ರೆಗೆ, ಸೊ ಅವನ್ನ ನೋಡಾತೇವೆ ನೋಡ್ರಿ. ಜಾತ್ರೆ ಎಲ್ಲ ಫುಲ್ ಸುತ್ತಾಡಿದ್ವಿ, ಸ್ವಲ್ಪ ಶಾಪಿಂಗ್ನೂ ಮಾಡಿದ್ವಿ. ಅದಾದ್ಮೇಲೆ ನೀರಡ್ಕೆ ಭಾಳ ಆಗಿತ್ತು, ಹಂಗಾಗಿ ಇಲ್ಲಿ ಕಬ್ಬಿನ ಹಾಲು ಕುಡಕ್ಕೆ ನಿಂತೇವೆ ನೋಡ್ರಿ. ಕಬ್ಬಿನ ಹಾಲು ಕುಡಿದು ಇನ್ನೇನು ಮನೆಗೆ ಬಂದ್ವಿ, ಅಷ್ಟೊತ್ತನ್ನು ಕೊಡ್ದೆ ನನ್ನ ಹಸ್ಬೆಂಡ್ ಎಲ್ಲರಿಗೂ ಮಿರ್ಚಿ ಬಜ್ಜಿ ಪಾರ್ಟಿ ಮಾಡ್ಸಾತಾರು, ಹಂಗಾಗಿ ಇಲ್ಲಿ ಎಲ್ಲರೂ ಕುಂತು ಮಿರ್ಚಿ ಬಜ್ಜಿ ತಿನ್ನತ್ತೇವೆ ನೋಡ್ರಿ. ಇನ್ನೇನು ಜಾತ್ರೆನೂ ಎಲ್ಲ ಮುಗೀತು, ನಾವು ಹೋಗಿದ್ದ ಕೆಲಸನೂ ಮುಗೀತು, ಹಂಗಾಗಿ ಮತ್ತೆ ವಾಪಸ್ ಬೆಂಗಳೂರು ಕಡೆ ಬರಾಕತ್ವಿ ನೋಡ್ರಿ. ನಾನು ವಿಡಿಯೋ ಮಾಡಿದ್ದ ಡೈರೆಕ್ಟ್ ರೈಲ್ವೆ ಸ್ಟೇಷನ್ನಾಗಿಂದ, ಸೊ ವಾಪಸ್ ಬರೋ ಟೈಮ್ ಆತ. ನಾ ಹೋಗಿದ್ದ ಭಾಳ ಕಮ್ಮಿ ದಿವಸಕ್ಕೆ, ಎರಡನೋ ಮೂರು ದಿವಸಕ್ಕೆ ಅಷ್ಟೇ ಹೋಗಿದ್ವಿ, ಇಂಪಾರ್ಟೆಂಟ್ ಕೆಲಸ ಇತ್ತಂಥೇಳಿ. ಸೊ ಮತ್ತು ನಾವು ಹೆಂಗೂ ಹೋಗೋರ ಇದ್ವಿ, 15 ದಿನ ಬಿಟ್ಟು ಮದುವೆ ಐತಂಥೇಳಿ. ಹಾಗಾಗಿ ಈ ವಿಡಿಯೋ ಇಷ್ಟ ಶಾರ್ಟ್ ಆ್ಯಂಡ್ ಸ್ವೀಟ್ ಐತಿ. ನಾವು ಏನು ಕೆಲಸಕ್ಕೆ ಹೋಗಿದ್ವಿ ಅದು ಆಯ್ತು, ಆಮೇಲೆ ಜಾತ್ರೆನೂ ಮುಗಿಸ್ಕೊಂಡು ಬಂದ್ವಿ. ಈ ವಿಡಿಯೋ ಹೆಂಗೆ ಅನಿಸ್ತಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.